ಲೂಸ್ಮಾದ ಯೋಗಿಗೆ ಇಂದು ಜನ್ಮದಿನದ ಸಂಭ್ರಮ ಅವರು ಬರ್ತ್ಡೇ ಹೇಗೆ ಆಚರಿಸಿಕೊಂಡ್ರು ಏನೆಲ್ಲ ವಿಶೇಷತೆ ಇತ್ತು ಅನ್ನೋದರ ಕಂಪ್ಲೀಟ್ ವರದಿ ಇಲ್ಲಿದೆ ಅಮ್ಮ ಲೂಸ ಅಪ್ಪ ಲೂಸ ಅಂದ ತಕ್ಷಣ ನೆನಪಾಗೋದು ನಮ್ಮ ಕನ್ನಡದ ಲೂಸ್ಮಾದ ಯೋಗಿ ಅಲ್ವಾ ಇವತ್ತು ಲೂಸ್ಮಾದ ಯೋಗಿ ಅವರ 27ನೇ ವರ್ಷದ ಹುಟ್ಟುಹಬ್ಬ ಹಾಗಿದ್ರೆ ಅವರ ಬರ್ತ್ಡೇ ಸ್ಪೆಷಲ್ ಏನಾಗಿತ್ತು ಯೋಗಿ ಬರ್ತ್ಡೇನ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಅವರಿಗೆ ಸಿಕ್ಕ ಸರ್ಪ್ರೈಸ್ ಗಿಫ್ಟ್ಗಳು ಏನು ಅಂತ ನೋಡೋಣ ಬನ್ನಿ ನಾಯಕ ನಟನಾಗಿ ಎಲ್ಲರ ಮನವನ್ನಾಗಿದ್ದು ಸಾಕಷ್ಟು ಅಭಿಮಾನಿಗಳನ್ನು ಸಂಪಾದಿಸಿಕೊಂಡಿರೋರು ಕನ್ನಡದ ನಾಯಕ ನಟ ಲೂಸ್ಮಾದ ಯೋಗಿ ಇವತ್ತು ಅವರ 27ನೇ ಹುಟ್ಟುಹಬ್ಬ ಅವರ ಸಂಭ್ರಮವನ್ನ ಅವರು ಅಭಿಮಾನಿಗಳ ಜೊತೆ ಯಾವ ರೀತಿ ಹಂಚಿಕೊಳ್ತಾ ಇದ್ದಾರೆ ಅಂತ ಅವರ ಜೊತೆ ಮಾತನಾಡಣವನಿ ಸೊ ಫಸ್ಟ್ ಆಫ್ ಆಲ್ ವೆರಿ ಹ್ಯಾಪಿ ಬರ್ತ್ಡೇ 27ನೇ ವರ್ಷದ ಹುಟ್ಟುಹಬ್ಬ ವಿಲನ್ ಆಗಿ ಎಂಟ್ರಿ ಕೊಟ್ರಿ ಇವತ್ತು ನಾಯಕ ನಟನಾಗಿ ಸಾಕಷ್ಟು ಜನರ ಮನಸ್ಸಿಗೆದಿದ್ದೀರಾ ಈ ಕ್ರೌಡ್ ಈ ಜನ ನಾನು ನೋಡಿ ಇವತ್ತಿಗೂ ನಿಮಗೆ ಎಷ್ಟು ಜನ ಅಭಿಮಾನಿಗಳು ಬರ್ತಿದ್ದಾರೆ ಏನು ಅನ್ಸುತ್ತೆ ತುಂಬಾ ಖುಷಿ ಆಗುತ್ತೆ ನಾನು ಅಂದ್ರೆ ಪ್ರತಿ ವರ್ಷನೂ ಇನ್ಕ್ರೀಸ್ ಆಗ್ತಾನೆ ಇದ್ದಾರೆ ನಂದು ಸಿನಿಮಾ ರಿಲೀಸ್ ಆಗಿ ಒಂದು 2-2.5 ವರ್ಷ ಆಗಿದೆ ಹಾಗಾದ್ರೂ ಇನ್ನ ನನ್ನನ್ನು ಬಿಟ್ಕೊಟ್ಟಿಲ್ಲ ಯಾರೂ ನಮ್ಮಲ್ಲೆಲ್ಲ ಮಾತಾಡ್ತಾರೆ ಯೋಗಿ ಅಷ್ಟೇ ನಾ ಮುಗಿತು ಅವನೇ ನಾ ಎಲ್ಲ ಏನೇನು ಫೈನಲ್ ಸ್ಟೇಜ್ ಅವನು ಇನ್ನು ಇಂಡಸ್ಟ್ರಿಯಲ್ ಸರ್ವೈವ್ ಆಗೋಕ್ಕಾಗಲ್ಲ ಅಂತ ಬಟ್ ಇವ್ರನ್ನೆಲ್ಲ ನೋಡಿದ್ರೆ ಅದು ಖಂಡಿತವಾಗ್ಲೂ ಸುಳ್ಳು ಯಾಕಂದರೆ ನಮ್ಮನ್ನು ಮುಂಚೆ ಯಾವ ರೀತಿ ಇಷ್ಟಪಡ್ತಾರೋ ಈಗಲೂ ಅದೇ ರೀತಿ ಇಷ್ಟಪಡ್ತಿದ್ದಾರೆ ಅವರೆಲ್ಲರೂ ತುಂಬ ಖುಷಿ ಆಗುತ್ತೆ ಜನ ನನ್ನ ಕೈ ಬಿಟ್ಟಿಲ್ಲ ಇವತ್ತವರೆಗೂ ತುಂಬ ಖುಷಿ ಆಗುತ್ತೆ ಅಲ್ಲ ಸಡನ್ ಆಗಿ ಯೋಗಿಯವರು ಒಂದು ಕಡೆ ಸಿನಿಮಾದಲ್ಲಿ ನೋಡಿದಾಗಲಿ ಅಥವಾ ರಿಯಲ್ ಆಗಿ ನೋಡಿದಾಗಲಿ ಫುಲ್ ಹೇರ್ಸ್ ಎಲ್ಲ ಬಿಟ್ಕೊಂಡು ಏನೋ ಒಂಥರ ಒಂಥರ ಕಾಣ್ತಿದ್ರು ಆದರೆ ಈಗ ಸಡನ್ ಆಗಿ ತುಂಬ ಡೀಸೆಂಟ್ ಆಗಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಇಲ್ಲ ಅದು ಆನ್ ಸ್ಕ್ರೀನ್ ಅಪಿಯರೆನ್ಸ್ ಹಂಗೆ ಇರುತ್ತೆ ಅಷ್ಟೇ ತುಂಬ ಏನು ಕೂದಲು ಬಿಡೋದು ದಾಡಿ ಬಿಡೋದಲ್ಲ ಬಟ್ ನಾರ್ಮಲ್ ಆಗಿ ನಾನು ಯಾವಾಗಲೂ ಹಿಂಗೆ ಇರೋದು ಅಂದರೆ ಬಹುಶಃ ಯಾರಿಗೂ ಜಾಸ್ತಿ ಗೊತ್ತಿಲ್ಲ ನನ್ನ ಬಗ್ಗೆ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಅದಕ್ಕೇ ಇವತ್ತಿಗೂ ಎಲ್ಲ ಹಂಗೆ ಅನ್ಕೋತಾರೆ ಯೋಗಿ ಆನ್ ಸ್ಕ್ರೀನ್ ಹೆಂಗಿರ್ತಾನೆ ಆಫ್ ಸ್ಕ್ರೀನ್ ಹಂಗೆ ಇರ್ತಾನೆ ಅವನು ಸಿಕ್ಕಾಬಟ್ಟೆ ಹೊರಟು ಹಂಗೆಲ್ಲ ಬಟ್ ಆ ಥರ ಇಲ್ಲ ನಾನು ಓಕೆ ಇವತ್ತು ಹುಟ್ಟುಹಬ್ಬದ ಸ್ಪೆಷಲ್ ಆಗಿ ಅಮ್ಮ ಅಪ್ಪನ ಕಡೆಯಿಂದ ಏನು ಗಿಫ್ಟ್ ಸಿಕ್ತು ಮಗಂಗೆ ಗಿಫ್ಟ್ ಅಂದರೆ ಒಂದಷ್ಟು ಬಟ್ಟೆಗಳು ತಿಳ್ಕೊಂಡಿದ್ದಾರೆ ಆ್ಯಂಡ್ ಅವರೇ ಇದ್ದಾರೆ ದೊಡ್ಡ ಗಿಫ್ಟು ಆ್ಯಂಡ್ ಮದುವೆ ಮಾಡ್ತಾ ಇದ್ದಾರೆ ಅದೊಂದು ದೊಡ್ಡ ಗಿಫ್ಟು ಮತ್ತೆ ಇನ್ನೊಂದು ಸಾಹಿತಿ ಅವ್ರು ಬರಲಿಲ್ವಾ ಇವತ್ತು ಅವ್ರು ನಿಮ್ಗೆ ಏನು ಗಿಫ್ಟ್ ಕೊಟ್ಟರು ಅಂತ ಯಾಕಂದ್ರೆ ಎಂಗೇಜ್ಮೆಂಟ್ ಆದಮೇಲೆ ಫಸ್ಟ್ ಬರ್ಡೇ ನಿಮ್ಮದು ಹೌದು ಗಿಫ್ಟು ತೊಗೊಂಡು ಬರ್ತಾಳೆ ಅವಳೇನೆ ಸೊ ಎಲ್ಲ ಸ್ವಲ್ಪ ಕಮ್ಮಿ ಆಗಲಿ ಅಂತ ಅಷ್ಟೇ ಬಂದರೆ ಸ್ವಲ್ಪ ತೊಂದರೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಅವಾಯ್ಡ್ ಮಾಡಿದ್ದೀನಿ ಬರ್ತಾಳೆ ಆಮೇಲೆ ಸಂಜೆ ಬರ್ತಾಳೆ ಗಿಫ್ಟ್ ಜೀವದ ಗೆಳತಿಗೆ ಇರಿಟೇಟ್ ಆಗಬಾರ್ದು ಅಂತ ಓಕೆ ಇನ್ನು ನಿಮ್ಮ ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ ಇವಾಗ ದುನಿಯಾ 2 ಕೂಡ ರೆಡಿ ಆಗ್ತಿದ್ದಾಗೆ ಕೋಲಾರ ನಾಳೆ ರಿಲೀಸ್ ಇದೆ ಸೊ ಆ ಸಿನಿಮಾಗಳ ಬಗ್ಗೆ ದುನಿಯಾ 2 ರೆಡಿ ಆಗಿದೆ ಇನ್ನೊಂದು 2 ತಿಂಗಳಾಗುತ್ತೆ ರಿಲೀಸ್ ಆಗೋಕ್ಕೆ ಸದ್ಯಕ್ಕೆ ಕೋಲಾರ ನಾಳೆ ಸಿನಿಮಾ ರಿಲೀಸು ಒಂದು ನನ್ನ ಲೈಫಲ್ಲಿ ಒಂದು ಒಳ್ಳೆ ಟರ್ನಿಂಗ್ ಅಂತಲೇ ಹೇಳ್ಬೋದು ಆ ಸಿನಿಮಾ ಯಾಕಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಆ್ಯಂಡ್ ತುಂಬ ರಾ ಆಗಿರುವಂಥ ಒಂದು ಸಿನಿಮಾ ಪಕ್ಕಾ ಮಾಸ್ಗೆ ಅಂತಲೇ ಮಾಡಿರೋಂಥ ಸಿನಿಮಾ ಖಂಡಿತವಾಗ್ಲೂ ಸಿನಿಮಾ ಚೆನ್ನಾಗಾಗತ್ತೆ ಇವತ್ತಿನ ಸ್ಪೆಷಲ್ ಹೊಸ ಸಿನಿಮಾ ಆರಾಧನೆ ಆಲಾಪನೆ ಆರಾಧನೆ ಕೂಡ ಸೆಟ್ ಇರ್ತದೆ ಆ ಸಿನಿಮಾ ಬಗ್ಗೆ ತುಂಬ ಖುಷಿ ಆಯಿತು ನನಗೆ ಮತ್ತು ನಾನು ನೀವು ಹೇಳಿದ್ರಲ್ಲ ಈಗ ಆನ್ ಸ್ಕ್ರೀನಲ್ಲಿ ಬರೀ ಕೂಲು ಬಿಟ್ಕೊಂಡು ಹೊರಟು ಹೊರಟಾಗಿರ್ತಾನೆ ಅಂತ ಅದೇನಾದ್ರು ಒಂದು ಚೇಂಜ್ ಮಾಡಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಒಂದು ಪಕ್ಕ ಲವ್ ಸಿನಿಮಾ ಒಂದು ಕ್ಲಾಸ್ ಆಗಿರುವಂಥ ಒಂದು ಸಿನಿಮಾ ಮಾಡಬೇಕು ಅಂತ ನನಗೂ ತುಂಬ ಆಸೆ ಬಟ್ ಅದನ್ನೇ ಒಂದು ಟ್ರೈ ಮಾಡ್ತಾ ಇದ್ದೀವಿ ಆಲೋಚನೆ ಆರಾಧನೆ ಅಂತೇಳಿ ಸಿನಿಮಾ ಹೆಸರು ತುಂಬ ಚೆನ್ನಾಗಿದೆ ಕತೆ ಎಲ್ಲ ಮಾಡಬೇಕದು ಕೊನೆಯದಾಗಿ ಅಭಿಮಾನಿಗಳಿಗೆ ಇನ್ನೊಂದು ಮಾತು ಏನು ಹೇಳ್ತೀರಿ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನನ್ನನ್ನು ಯಾವ ರೀತಿ 10 ವರ್ಷದಿಂದ ಬೆಳೆಸ್ಕೊಂಡು ಬಂದಿರೋ ಇನ್ನು ಮುಂದಕ್ಕೂ ಅದೇ ರೀತಿ ನನಗೆ ಸಹಕರಿಸಿ ಅಂತ ನಾನು ಕೇಳ್ಕೊತೀನಿ ನಾನು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಐ ಲವ್ ಯು ಆಲ್ ಥ್ಯಾಂಕ್ ಯು Thank you.
ಸದ್ಯಕ್ಕೆ ಎಂಗೇಜ್ಮೆಂಟ್ ಮಾಡಿದೀವಿ ಫೋನಲ್ಲಿ ಮಾತಾಡ್ಕೊಂಡು ಅಲ್ಲಿ ಇಲ್ಲಿ ಆಚೆ ಹೋಗಿ ಕಾಫಿ ಕುಡಿಯೋದು ಕಾಫಿ ಡೇ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಖುಷಿ ಆಗುತ್ತೆ ಪ್ರತಿ ವರ್ಷನೂ ದಿನೇ ದಿನ ರಾತ್ರಿಯಿಂದ ಕೂಡ ತುಂಬಾ ಜನ ಬಂದಿದ್ರು, ಇವತ್ತು ಕೂಡ ಬಂದಿದ್ದಾರೆ. ಅವ್ರ ಹಬ್ಬನ ಆಚರಣೆ ಮಾಡ್ಕೋತಾರೋ ಇಲ್ಲೋ ಗೊತ್ತಿಲ್ಲ, ಇನ್ನೊಬ್ಬರು ಆಚರಣೆ ಮಾಡೋದ್ರಲ್ಲಿ ಅವ್ರು ಎಷ್ಟು ಖುಷಿ ಪಡ್ತಾರೆ ನಮಗೆ ಗೊತ್ತಾಗುತ್ತೆ. ಇಲ್ಲಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮುಗ್ದಿಲ್ಲ, ಯೋಗಿ ಅವರು ಅಭಿಮಾನಿಗಳ ಜೊತೆ ಸೇರಿ ಸಖತ್ತಾಗಿ ಸ್ಟೆಪ್ಸ್ ಹಾಕಿದ್ದಾರೆ. ಹೇಗೆ ಸ್ಟೆಪ್ಸ್ ಹಾಕಿದ್ರು ಅಂತ ನೋಡೋಣ ಬನ್ನಿ. ಇದಿಷ್ಟು ಈ ವರ್ಷದ ಲೂಸ್ ಮಾದ ಯೋಗಿ ಅವರ ಬರ್ತ್ಡೇ ಸ್ಪೆಷಲ್. ಕ್ಯಾಮೆರಾ ಪರ್ಸನ್ ರಾಕೇಶ್ ಜೊತೆ ಭಾಗ್ಯ ಸಿದ್ದಪ್ಪ, ಸುದ್ದಿ ಟಿವಿ, ಬೆಂಗಳೂರು.